ಮುರುಳೆ ಮಠದ ಗವಿ ಮಠಕ್ಕೆ ನಾನು ಮೊನ್ನೆ ಬರ್ಬೇಕಾಯ್ತು, ಅವತ್ತು ಗುರುಗಳು ಇರ್ಲಿಲ್ಲ. ಅದಕ್ಕೆ ನೆನ್ನೆ ಫೋನ್ ಮಾಡಿ ಗುರುಗಳು ಇವತ್ತು ಇರ್ತೀನಿ ನಾನು, ಬನ್ನಿ ನೀವು ಅಂತ ಹೇಳಿದ್ರು. ಗುರುಗಳ ಕರೆ ಮೇರೆಗೆ ನಾನು ಇವತ್ತು ಬಂದಿದ್ದೀನಿ, ಅವರ ಆಶೀರ್ವಾದ ಪಡೆದಿದ್ದೀನಿ. ಯಾಕೆಂದ್ರೆ ಕನಕಪುರ ಭಾಗದಲ್ಲಿ ಈ ಮಠಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂತ ಒಂದು ಪವಿತ್ರ ಮಠ. ಬಹಳಷ್ಟು ಗಣ್ಯರು, ರಾಜ್ಯಪಾಲರು, ಆ ಥರದವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಬಂದು ಅವರ ಆಶೀರ್ವಾದ ಪಡೆದು ಇವತ್ತಿನ 4ನೇ ದಿನದ ಚುನಾವಣಾ ಪ್ರಚಾರವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಕನಕಪುರ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ರೀತಿ ನಾನು ಸ್ಪರ್ಧೆ ಮಾಡಿದ್ಮೇಲೆ, ಇಷ್ಟು ದಿನ ಚುನಾವಣೆ ನಾರ್ಮಲ್ ಚುನಾವಣೆಗೆ ಯಾರೋ ಬರ್ತಾ ನಿಂತ್ಕೊಂತಾರಪ್ಪ ಸುಮ್ಮನೆ ಹೆಸರಿಗಷ್ಟೇ ಚುನಾವಣೆ ಅಂತ ಇದ್ರು. ಈಗ ನಾನು ಬಂದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ಶ್ರೀಮತಿಯವರು ಕೂಡ ಫಸ್ಟ್ ಟೈಮ್ ಚುನಾವಣಾ ಪ್ರಚಾರಕ್ಕೆ ಬರೋ ರೀತಿ ಆಗಿದೆ. ಮತ್ತೆ ಡಿ ಕೆ ಸುರೇಶ್ ಅವರು ಸುಮಾರು 10-12 ಕಾನ್ಸ್ಟಿಟ್ಯೂನ್ಸಿ ಅವ್ರ ಚಾರ್ಟ್ ಅಲ್ಲಿ ಹಾಕೊಂಡಿದ್ರು. ಈ ಕನಕಪುರದಲ್ಲೇ ನಾನು ನನ್ನ ಚುನಾವಣೆ ಮೊನ್ನೆನು ಕೂಡ ನಾನು ಬಂದಾಗ ನಾನು ಎಲ್ಲೆಲ್ಲಿ ಹೋಗ್ತೀನೋ ನನಗಿಂತ ಮುಂಚೆ ಎಲ್ಲ ಕಡೆ ಹೋಗಿ ಹೋಗಿದ್ದಾರೆ. ಅವ್ರ ಹುಟ್ಟೂರಿಗೂ ಹೋಗಿದ್ದೀನಿ ನಾನು, ಹುಟ್ಟೂರಿಗೂ ಹೋಗಿ ನಾವು ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಪ್ರಚಾರ ಮಾಡಿದ್ದೀನಿ. ನಾನು ಜನತಾದಳದ ಕಾರ್ಯಕರ್ತರಿಗೆ ವಿನಂತಿ ಮಾಡುವಂಥದ್ದು, ಇಲ್ಲಿ ನಾವು ಒಂದು ಸ್ಟ್ರಾಂಗ್ ಫೈಟ್ ಗೆಲ್ಲೋ ಅಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಬಿಜೆಪಿಗೆ. ನೀವು ನೋಡಿದ್ದೀರಾ, ಜೋಡೆತ್ತು 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 ಅಂತ ಹೇಳಿ ವಿಧಾನಸೌಧದಲ್ಲೂ ಕೈ ಎತ್ತಿದ್ರು ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು. ಕನಕಪುರ ಚುನಾವಣೆ ಬಂತು ನಿಖಿಲ್ ಕುಮಾರಸ್ವಾಮಿ ಅವರದು. ಆಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದ ಚುನಾವಣೆ ಬಂದಾಗ ಕೂಡ ಇಬ್ರು ಕೈ ಎತ್ತಿ ಜೋಡೆತ್ತು 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 ಅಂತಾರೆ. ಇಲ್ಲಿ ಕನಕಪುರದಲ್ಲಿ ನೆನ್ನೆನೂ ಗಲಾಟೆ ಆಗಿದೆ, ದಿನನಿತ್ಯ ಗಲಾಟೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ದಿನನಿತ್ಯ ಗಲಾಟೆ ನಡೀತಾ ಇದೆ. ಇಲ್ಲಿ 100 ಕೇಸು, 1000 ಕೇಸು, ಜೈಲುಗಳು, ಮನೆ ಮಠ ಕಳ್ಕೊಂಡಿರೋದು, ಇದೆಲ್ಲ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ನಾನು ಜೆಡಿಎಸ್ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೀನಿ, ನೋಡಿ ಇವ್ರು ಮತ್ತೆ ಜೋಡೆತ್ತು ಜೋಡೆತ್ತು ಅಂತ ಆದ್ರೆ ನಿಮ್ ಕತೆ ಏನು, ನಿಮ್ ಗತಿ ಏನು? 100 ಕೇಸುಗಳು ಇವತ್ತಿಗೂ ಅಲಿತಾ ಇದ್ದಾರೆ ಕೋರ್ಟ್ಗಳಿಗೆ, 1000 ಜನ ಕ್ಯೂನಲ್ಲಿ ಹೋಗ್ತಾರೆ ಮಠ ಕೋರ್ಟ್ಗಳಲ್ಲಿ. ಅದರಿಂದ ಯೋಚನೆ ಮಾಡಿ, ಒಂದು ಒಳ್ಳೆ ಅವಕಾಶ ಬಂದಿದೆ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಒಂದು ಒಳ್ಳೆ ಅವಕಾಶವನ್ನ ಕನಕಪುರದ ಜನತೆಗೆ ಕೊಟ್ಟಿದ್ದಾರೆ. ಈ ಅವಕಾಶವನ್ನ ಉಪಯೋಗ ಮಾಡಿಕೊಂಡು ನಾವೆಲ್ಲ ಒಟ್ಟಾಗಿ ಇಡೀ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ, ಇಡೀ ಅವರ ಕನಕಪುರದ ಅವರ ವಿರೋಧಿ ಏನು ಮತದಾರರಿದ್ದಾರೆ, ನಾವೆಲ್ಲ ಸೇರಿ ಒಟ್ಟಿಗೆ ಓಟ್ ಮಾಡಿದ್ರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ನ ಮಣಿಸುವಂತದಕ್ಕೆ ಈಸಿಯಾಗಿ ಆಗುತ್ತೆ, ಸಾಧ್ಯ ಆಗುತ್ತೆ. ಎಂತೆಂಥವರು, ಇಂದಿರಾ ಗಾಂಧಿ ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಎಲೆಕ್ಷನ್ ಸೋತಿದ್ದಾರೆ. ಅದರಿಂದ ನಾವೇ ಗೆಲ್ತೀರಿ ಅನ್ನೋ ಒಂದು ಭ್ರಮೆಯಲ್ಲಿ ಏನಿದ್ದಾರೆ, ಅದಕ್ಕೆ ಒಂದು ಕಡಿವಾಣ ಇಟ್ಟಂಗೆ ಆಗ್ತದೆ. ಆ ದೃಷ್ಟಿಯಿಂದ ನಾನು ಸತತವಾಗಿ 4ನೇ ದಿನದ ಪ್ರವಾಸ ನಾನು ಮಾಡ್ತಾ ಇದ್ದೀನಿ. ನಾನು ನನಗೆ ಸುಮಾರು ಇನ್ನೂ 15 ಕಾನ್ಸ್ಟಿಟ್ಯೂಯನ್ಸಿ ಕೊಟ್ಟಿದ್ದಾರೆ, ಬೆಂಗಳೂರು, ಮಂಡ್ಯ, ಗ್ರಾಮಾಂತರ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಅಷ್ಟಿದ್ರು ಕೂಡ ನಾನು ಬಿಡುವು ಸಿಕ್ಕಿದಾಗೆಲ್ಲ ಇಮಿಡಿಯೇಟ್ ಆಗಿ ನಾನು ನನ್ನ ಕಾನ್ಸ್ಟಿಟ್ಯೂಯನ್ಸಿಗಿಂತ ಹೆಚ್ಚಾಗಿ ಕನಕಪುರದಲ್ಲಿ ಬಂದು ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಜನ ಬೆಂಬಲ ಕೊಡ್ತಾ ಇದ್ದಾರೆ, ಮತದಾರರು ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲಿ ಅಪೋನೆಂಟ್ ಕ್ಯಾಂಡಿಡೇಟ್ ಬಂದ್ರೆ ಒಬ್ರು ನಿಂತ್ಕೊಳಕ್ ಆಗ್ತಾ ಇರಲ್ಲ, ಬಂದ್ರೆ ಓಡೋಡು ಬಾಗ್ಲ ಹಾಕೊಂಡವ್ರು, ಆ ಸ್ಥಿತಿ ಭಯ ವಾತಾವರಣ ಇತ್ತು. ಅಂತದ್ರಲ್ಲಿ ಜನ ನನಗೆ ಆರತಿ ಹತ್ತಿ ಹೂಗಳನ್ನ ಪುಷ್ಪ ಹಾಕಿ ಮಾಲೆಗಳನ್ನ ಹಾಕಿ ಸ್ವಾಗತ ಮಾಡ್ತಾ ಇದಾರೆ. ಅಂದ್ರೆ ಜನ ಒಂದು ಪರಿವರ್ತನೆ ಬೇಕು, ಬದಲಾವಣೆ ಬೇಕು ಅಂತ ಅನ್ನೋ ಬಂಟಿಕೆ ಬಂದಿದ್ದಾರೆ. ಅದರಿಂದ ಡಿ ಕೆ ಶಿವಕುಮಾರ್ ವಿರುದ್ಧ ಇರತಕ್ಕಂತ ಎಲ್ಲ ಮತಗಳನ್ನ ಕ್ರೋಢೀಕರಣ ಮಾಡುವಂಥದ್ದು ನನ್ನ ಮೊದಲ ಆದ್ಯತೆ. ಆ ದೃಷ್ಟಿಯಿಂದ ಇವತ್ತು ಕೂಡ ಹಲವಾರು ಹಳ್ಳಿಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸಿಟಿ ರವಿಯವರು ಕೂಡ ಇವತ್ತಿನ ಚುನಾವಣಾ ಪ್ರಚಾರದಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಅವರು ಕೂಡ ಕನಕಪುರದಲ್ಲಿ ಭಾಗಿಯಾಗ್ತಾರೆ. ನಾನು ಇವತ್ತು 3 ಗಂಟೆವರೆಗೂ ಈ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗಿಯಾಗ್ತೀನಿ. ಸಿಟಿ ರವಿಯವರು ಸಂಜೆ ಬರ್ತಾರೆ, ಸಂಜೆ ಭಾಗವಹಿಸಕ್ಕೆ ಹೇಳಿದ್ದೀನಿ ನಾನು ಅವ್ರಿಗೆ, ವಿನಂತಿ ಮಾಡಿದ್ದೀನಿ. ಮಧ್ಯಾಹ್ನ ಬೇಗ ಆದರೆ 1:30 ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ. ಸೋಲಿನ ಭಯದಿಂದಾನೇ ಅವರು ಪೂರ್ತಿ ಮಠ ಮಂದಿರಗಳು ಅಲ್ಲ ಇದು ಜ್ಯೋತಿಷ್ಯಗಳು, ಹೋಮಗಳು, ಹವನಗಳು ಅವನ ಮಾಡುವಾಗ ನೋಡಿದ್ದೀರಾ, ಅವರು ಕನಕಪುರದಲ್ಲಿ ವಿಜಯ ಆಗಲಿ ಅಂತಾನೆ ಮಾಡಿದ್ದಾರೆ. ಭಯ ಇಲ್ಲ ಅಂದ್ರೆ ಕನಕಪುರದಲ್ಲಿ ವಿಜಯ ಆಗಿ ಅಂತ ಪುರೋಹಿತರ ಕೇಳ್ತಾ ಇದ್ರು. ನಾನು ಕೇಳಿಸ್ಕೊಂಡೆ, ನಿಮ್ಮ ಆಡಿಯೋ ಒಂದು ಬಂದಿತ್ತು ನಾನು ಆಡಿಯೋ, ಅದರಲ್ಲಿ ಪರ್ಟಿಕ್ಯುಲರ್ ಕನಕಪುರದ ವಿಜಯ ಆಗಲಿ ಅಂತ ಹೇಳಿ ಮಾಡಿದ್ದಾರೆ.
ಹಾಗೆ ಇದ್ದಿದ್ರೆ ಅವ್ರು ಯಾಕೆ ಹೋಮ ಮಾಡಿಸ್ಬೇಕಾಯ್ತು, ಮಾಟಾಮಂತ್ರ ಯಾಕೆ ಮಾಡಿಸ್ಬೇಕಾಯ್ತು? ಅದರಿಂದ ಈ ಮಾಟಾಮಂತ್ರ ಹೋಮ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಅವರು ನೀವೇ ಅರ್ಥ ಮಾಡ್ಕೊಳ್ಳಿ, ಅವರ ಶ್ರೀಮತಿಯವರು ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರು ಬಂದು ಚುನಾವಣಾ ಪ್ರಚಾರಕ್ಕೆ ಮೊದಲನೇ ಸರ್ ನಾನು ಕೇಳಿದೆ ನಿನ್ನೆ, ಮೊದಲನೇ ಬಾರಿ ಬಂದಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಸುರೇಶ್ ಅವರು ಅಂತೂ ಇಲ್ಲೇ ಠಿಕಾಣಿ ಹಾಕ್ಬಿಟ್ಟವ್ರೆ. ನಾನು ಎಲ್ಲೆಲ್ಲ ಓದ್ತೀನೋ ಆ ರೂಟಲ್ಲೇ ಓದ್ತಾರೆ ಅವರು. ಯಾಕೆ ಬರ್ಬೇಕು ಆ ರೂಟಲ್ಲೇ? ಬೇರೆ ರೂಟಲ್ಲಿ ಹೋಗಕ್ಕಾಗಲ್ಲ ಅವ್ರಿಗೆ. ಚುನಾವಣೆ ಅಂದ್ರೆ ಅವ್ರ ಪ್ರಚಾರ ಅವ್ರು ಮಾಡ್ಬೇಕು, ನಮ್ದು ಮಾಡ್ಬೇಕು. ನಾನು ಹೋಗಕ್ ಮುಂಚೆ ಅವ್ರ ಹುಟ್ಟೂರು ಹಾಲಹಳ್ಳಿ, ದೊಡ್ಡಹಾಲಹಳ್ಳಿಯಲ್ಲಿ ನಾನು ಹೋಗಕ್ ಮುಂಚೆ ಅವ್ರು ಹೋಗಿದ್ದಾರೆ. ಟ್ರ್ಯಾಕ್ ಮಾಡ್ತಾ ಇದ್ದಾರೆ 100% ಡೌಟ್ ಏನಿದೆ ಅದರಲ್ಲಿ? ಟ್ರ್ಯಾಕೇ ಅವರ ಸೂತ್ರ, ಟ್ರ್ಯಾಕಿಂಗ್ ಮಾಡೋದೇ ಅವ್ರ ಸೂತ್ರ, ಟ್ರ್ಯಾಕಿಂಗ್ ಅವ್ರ ಧರ್ಮ. ಅದು ಮಾಡಿನೇ ಅವ್ರ ಚುನಾವಣೆ ಗೆಲ್ಲೋದು. ಈ ಸರಿ ಅಷ್ಟು ಈಸಿ ಅಲ್ಲ ಚುನಾವಣೆ. ಚುನಾವಣಾ ಆಯೋಗಕ್ಕೂ ನಾವು ಪತ್ರ ಬರೀತೀರಿ, ಇಲ್ಲಿ ಬಹಳ ಸೆನ್ಸಿಟಿವ್ ಮತಗಟ್ಟೆಗಳಿದೆ. ಯಾಕಂದ್ರೆ ನಾನು ಈಗ ಎಲ್ಲ ನಮ್ ಜೊತೆ ಬರ್ತಾ ಇರೋಂಥವ್ರು ಜನತಾದಳದ ಕಾರ್ಯಕರ್ತರು, ಅವರೆಲ್ಲರೂ ಹೇಳಿದ್ದೆ ಸರ್ ಓಟ್ ಅಂತೂ ಹಾಕ್ತೀರಿ, ಓಟ್ನೇ ಆಮೇಲೆ ಇಲ್ದಂಗೆ ಮಾಡಕ್ ಬಿಟ್ರೆ ಕಷ್ಟ ಸರ್, ಫಸ್ಟ್ ಅದನ್ನ ನೋಡಿ ಅಂತ ಹೇಳುದು. ಅದಕ್ಕೆ ನಾವು ನಮ್ಮ ರಾಜ್ಯ ಚುನಾವಣಾ ಆಯೋಗಕ್ಕೂ ನಾವು ಪತ್ರ ಬರೀತೀರಿ, ಸೆನ್ಸಿಟಿವ್ ಝೋನ್ ಅಂತ ಕನಕಪುರವನ್ನ ಘೋಷಣೆ ಮಾಡಿ ಎಲ್ಲ ಚುನಾವಣಾ ಮತಗಟ್ಟೆಗಳಲ್ಲೂ ಕೂಡ CCTV ಕ್ಯಾಮ್ರಾಗಳನ್ನ ಅಳವಡಿಸಿ ಅನ್ನೋ ಒಂದು ಪತ್ರನು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ಚುನಾವಣಾ ಆಯೋಗಕ್ಕೆ ಬರೆಯೋರು ಅಂತ ಇದ್ದಾರೆ. ಅಯ್ಯೋ ನಾವೇ ದೇವ್ರ ಪಕ್ಷದವರು, ನಾವು ದೇವ್ರ ಪಕ್ಷದವರು, ದೇವ್ರ ದತ್ತುಪುತ್ರರು ಇದ್ದಂಗೆ ನಮ್ BJP. ನಮ್ಗೆ ಯಾರು ಮಾಡ್ಸಕ್ಕಾಗ್ತದೆ? ಅವೆಲ್ಲ ನಮ್ಗೆ ನಡೆಯಲ್ಲ, ಬೇರೆಯವ್ರಿಗೆ ನಡಿಬಹುದು, ಸಾಧ್ಯನೇ ಇಲ್ಲ. ನಾವೇ ನಾವೊಂಥರ ದೇವ್ರ ಮಕ್ಳು ಇದ್ದಂಗೆ. ಧರ್ಮ ಉಳಿಸುವಂತದ್ಕೆ ಹಿಂದುತ್ವ ಉಳಿಸುವಂತ ಒಂದೇ ಪಾರ್ಟಿ ಈ ದೇಶದಲ್ಲಿ ಇರೋದು BJP ಒಂದೇ. ಅದರಿಂದ ನಮ್ಗೆ ಯಾವ್ದು ತಟ್ಟುತ್ತೆ, ಯಾವ್ದು ತಟ್ಟಲ್ಲ. ಶಿವಕುಮಾರ್ ಅವರು ತಮ್ಮ ಕುಟುಂಬನ ತೊಡಗಿಸ್ಕೊಂಡಿದ್ದಾರೆ ಪ್ರಚಾರಕ್ಕೆ, ಅವ್ರು ಬರಲ್ಲ ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಕುಟುಂಬನ ಏನಾದ್ರು ಪ್ರಚಾರಕ್ಕೆ ತೊಡಗಿಸ್ಕೊಳ್ಳೋದಿದೆಯಾ? 100% ನೀವೆಲ್ಲ ಹೇಳದ್ಮೇಲೆ ಅದನ್ನ ನಾನು ಮಾಡಬೇಕಲ್ಲ. ಸರಿ, ಮಾಡೇ ಮಾಡ್ತೀನಿ, ಮಾಡೇ ಮಾಡ್ತೀನಿ. JS ಅವರು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾರೆ, ಕಾಂಗ್ರೆಸ್ ನವರು ಹಂಗಾದ್ರೆ ಯಾರು ಬರ್ತಿಲ್ವಾ? ಕಾಂಗ್ರೆಸ್ ಅವರು ಬಹಳ ಜನ ಫೋನ್ಗಳಲ್ಲಿ ಇದುವರೆಗೂ ನನ್ನ ಕಾಲ್ ಬಂದಿರ ಹೆಸರುಗಳು ಹೇಳ್ಬಿಟ್ರೆ ನೀವೇ ಹಾಕ್ತಾರೆ. ಅಷ್ಟು ಸಾವಿರಾರು ಕಾಲ್ ಬಂದಿದೆ, ಅಷ್ಟು ಕಾಲ್ಗಳನ್ನು ಏನು ಅಂತ ಹೇಳಿದ್ರೆ ಅಣ್ಣ ಈ ಸರಿ ಒಂದ್ಸರಿ ಅಯ್ಯೋ ಬೇಸತ್ತಿರದ ಆ 25 ವರ್ಷದ ಏನು ಕಪಿ ಮುಷ್ಟಿ ತೊಲಗಬೇಕು ಅನ್ನೋದು ಎಲ್ಲರ ಭಾವನೆ, ಎಲ್ಲರ ಮನಸ್ಸಲ್ಲಿ ಇದೆ. ಆ ತರದ ಒಂದು ವ್ಯವಸ್ಥೆ ಇಲ್ಲಿ ಇರೋದ್ರಿಂದ ಆ ತರದ ಒಂದು ವಾತಾವರಣ ಇದೆ, ಅದಕ್ಕೋಸ್ಕರ ಇದೆ. ಇನ್ನೂ ಇದೆ ಅಲ್ಲ, ಇನ್ನೂ ಇದೆ. ಅರೆ ನಾನು ಕಾರ್ಯಕರ್ತರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ಕನಕಪುರದಲ್ಲಿ ಒಂದು ಬದಲಾವಣೆಯನ್ನ ತನ್ನಿ. ನರೇಂದ್ರ ಮೋದಿಯವರು ನನ್ನನ್ನ ಇಲ್ಲಿ ಅಭ್ಯರ್ಥಿಯಾಗಿ ಕಳಿಸೋ ಅಂತದಕ್ಕೆ ಒಂದು ಸೂತ್ರ ಇರ್ತೈತೆ. ಸುಮ್ಮನೆ ಹಾಗೆ ಏನೋ ಕಳಿಸಲ್ಲ, ಹಾಗೆ ಏನೋ ಕಳಿಸಂಗಿದ್ರೆ ಯಾರನ್ನೋ ಒಬ್ಬರನ್ನ ಕ್ಯಾಂಡಿಡೇಟ್ ಆಗ್ತಾ ಇದ್ರು. ನನ್ನ ಮತ್ತು ಸೋಮಣ್ಣ ಅವ್ರನ್ನ ಎರಡೂ ಕಡೆ ಉರ್ಣಾ ಮತ್ತು ಕನಕಪುರದಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಹಿನ್ನೆಲೆ ಇದೆ. ಅದನ್ನ ಅವರ ಹಿನ್ನೆಲೆ ಏನಿದೆ, ಅವರ ದೂರದೃಷ್ಟಿ ಏನಿದೆ, ಅದನ್ನ ಸಾಕಾರ ಮಾಡಿ ಅಂತೇಳಿ ನಾನು ಆ ಕನಕಪುರ ಮತ್ತು ವರುಣಾದ ಜನತೆಗೆ ವಿನಂತಿಯನ್ನ ಮಾಡ್ತೇನೆ. ಏನ್ ಬೇಕಾದ್ರೂ ಆಗ್ಬೋದು. ಅವರ ಅಮಿತ್ ಶಾ ಅವ್ರದ್ದು ಮತ್ತು ನರೇಂದ್ರ ಮೋದಿ ಅವರ ಅವ್ರ ಏನ್ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತಿದೆ, ಅದನ್ನ ಅವ್ರೇನು ವ್ಯಕ್ತ ಮಾಡಲ್ಲ, ಮಾಡೋದು ಇಲ್ಲ ಅದು. ಯಾಕಂದ್ರೆ ಚುನಾವಣಾ ತಂತ್ರಗಾರಿಕೆ ಅದು. ಆ ದೃಷ್ಟಿಯಿಂದ ಏನಾಗಬೇಕು ಅದು ಪಾರ್ಟಿ ತೀರ್ಮಾನ ಮಾಡ್ತತೆ. DK ಶಿವಕುಮಾರ್ ತರ, ಸಿದ್ದರಾಮಯ್ಯ ತರ, ಪರಮೇಶ್ವರ್ ತರ, MB ಪಾಟೀಲ್ ತರ ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಅಂತ ಜಾಯಮಾನ ನಮ್ದಲ್ಲ, BJPಯಲ್ಲಿ ಅಲ್ಲ. ಆ ತರ ಜಾಯಮಾನ ಒಳ್ಳೇದು ಅಲ್ಲ ನಮ್ಗೆ. ಪಾರ್ಟಿ ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ, ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದೊಂದು ಪ್ರಜಾಪ್ರಭುತ್ವದ ರೀತಿಯ ಆಯ್ಕೆಯನ್ನ ಮಾಡುವಂಥದ್ದೇ ನಮ್ಮ ಪಾರ್ಟಿ. ಆ ದೃಷ್ಟಿಯಿಂದ ಈ ಟವಲ್ ಹಾಕೋದು ಫಸ್ಟ್ ಬಿಟ್ಬಿಡ್ಬೇಕು. ಈ ಟವಲ್ ಹಾಕದವರೆಲ್ಲ ಸೀಟ್ಗಳೇ ಸಿಗಲ್ಲ ಅವ್ರಿಗೆ, ಅದಕ್ಕೆ ಟವಲ್ ಹಾಕೋದು ಫಸ್ಟ್ ಬಿಟ್ಬಿಡಿ. ಈಗ ಬೇರೆ ಬೇರೆ ಕಡೆ ಎಲ್ಲ ಮೋದಿ ಅವರು ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಎಲ್ಲ ಪ್ರಚಾರ ಮಾಡ್ತೀವಿ, ಕನಕಪುರಕ್ಕೆ ಯಾರಾದ್ರೂ ಬರ್ತಾರಾ ಸರ್? ಬರಲೇಬೇಕಲ್ಲ, ಬರಲೇಬೇಕು, ಬಂದೇ ಬರ್ತಾರೆ. ಯಾವಾಗ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತೀರಾ? ಅದಕ್ಕೆ ಇನ್ನು ಕಾವು ಇನ್ನು ಹತ್ಲಿ, ಇನ್ನ ಬಂಡೆಗಳ ಮೇಲೆಲ್ಲ ಬಿಸಿಲು ಬೀಳ್ಬೇಕು, ಕಾವಾಗ್ಬೇಕು. ಆ ಬಿಸಿಲು ಆದ್ಮೇಲೆನೆ ಎಲ್ಲ ಇದು ಮಾಡ್ತಾರೆ. ಈಗ ಬೆಂಗಳೂರು ಬರ್ತಾ ಇದಾರೆ ಮೋದಿ ಅವರು, ಮಾಗಡಿ ರೋಡ್ ಅಲ್ಲಿ ರೋಡ್ ಶೋ ಇದೆ ಅವ್ರದ್ದು, ಶನಿವಾರ ಮೋಸ್ಟ್ಲಿ ಏನೋ ಇರ್ಬೇಕು ರೋಡ್ ಶೋ. ಇಲ್ಲೂ 100% ನಮ್ಮ ಕೇಂದ್ರದ ನಾಯಕರು ಬಂದೇ ಬರ್ತಾರೆ, ಯಾಕಂದ್ರೆ ಅವರೇ ಈ ಚುನಾವಣೆಯನ್ನ
ಸ್ಪರ್ಧೆ ಮಾಡುವಂತ ನಾನು ಕಳಿಸ್ಕೊಟ್ಟಿರೋರು. ಅದರಿಂದ ಅವರು ಇದನ್ನೆಲ್ಲ ಮಾನಿಟರ್ ಮಾಡ್ತಾರೆ. 100% ಇಲ್ಲಿ ಕಾಂಗ್ರೆಸ್ಸಿನ ವಿರೋಧಿ ಅಲೆ ಇದೆ, ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಅಲೆ ಇದೆ. ಅದನ್ನ ನಾವು ಹೇಗೆ ಉಪಯೋಗ ಮಾಡ್ಕೊಂಡು ಗೆಲುವಿನ ಹತ್ತಿರಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಮಾಡ್ತಾರೆ. ನಾನು ಒಬ್ಬ ಸೈನಿಕ, ನನಗೆ ಹೋಗಿ ಯುದ್ಧ ಮಾಡು ಅಂತ ಹೇಳಿದ್ದಾರೆ. ನಾನು ಸೈನಿಕ ಅಂತರ ಇಲ್ಲಿಗೆ ಬಂದಿದ್ದೀನಿ ಯುದ್ಧ ಮಾಡಕ್ಕೆ. ನನಗೆ ಟಾಸ್ಕ್ ಅನ್ನ ಪೂರೈಕೆ ಮಾಡಿ ಹೋಗೋದೇ ನಂದು ಟಾಸ್ಕ್ ಅಷ್ಟೇ. ಧನ್ಯವಾದ.